ನಾನು ವೀರೇಂದ್ರ ಹೆಗ್ಡೆ ಧರ್ಮಶಾಲೆ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ ನಮ್ಮ ರೇಡಿಯೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ವಿಶೇಷವಾಗಿ ಭಾರತ ಅಮೆರಿಕಾ ಗಲ್ಫ್ ಮುಂತಾದ ರಾಷ್ಟ್ರಗಳಲ್ಲಿ ಮನೆ ಮಾತಾಗಿರುವಂತ ಒಂದು ಚಾನೆಲ್ ನಾವು ಕನ್ನಡವನ್ನ ಮರಿಬಾರದು ಕನ್ನಡವನ್ನ ಉಳಿಸಿ ಬೆಳೆಸಬೇಕು ಕನ್ನಡ ಉಸಿರಾಗಿರಬೇಕು ಅಂತ ಆದ್ರೆ ಕನ್ನಡವನ್ನು ಕೇಳ್ತಾ ಇರಬೇಕು ಕನ್ನಡದಲ್ಲಿ ಮಾತನಾಡ್ತಾ ಇರಬೇಕು ಕನ್ನಡದಲ್ಲಿ ಸುವಿಚಾರಗಳನ್ನು ಕೇಳ್ತಾ ಇರಬೇಕು ನನಗೆ ಬಹಳ ಸಂತೋಷ ಅಂತಂದ್ರೆ ನಮ್ಮ ರೇಡಿಯೋದವರು ಹೆಗಡೆಯವರ ಸಂದೇಶವನ್ನು ಅವರ ಕೆಲವು ಶುಭಾಶಯಗಳನ್ನು ಎರಡು ಬಾರಿ ಹಾಕ್ತೇವೆ ಅಂತ ನನ್ನತ್ರ ಒಪ್ಪಿಗೆ ಕೇಳಿದ್ದಾರೆ ನಾನು ತುಂಬ ಸಂತೋಷದಿಂದ ಇದಕ್ಕೆ ಒಪ್ಪಿಕೊಂಡಿದ್ದೀನಿ ನಾನು ಎಲ್ಲ ಕೇಳುಗರೆ ನೀವು ದಿನ ಮಂಜುನಾಥ ಸ್ವಾಮಿ ಧ್ಯಾನವನ್ನು ಮಾಡ್ತಾ ಇರ್ತೀರಿ ಆದರೆ ಅನುಕೂಲ ಆದಾಗ ಈ ಸುವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ ಇದರಲ್ಲಿ ಬಹಳ ಒಳ್ಳೆಯ ಸಂದೇಶಗಳಿದ್ದಾವೆ ಕಥೆಗಳ ಮೂಲಕ ಸಂದೇಶ ಕೊಟ್ಟಿರೋದ್ರಿಂದ ಇದು ನಿಮಗೆ ಮರೆಯದ ಹಾಗೆ ಮರೆಯಲಾರದ ಕಥೆ ವಿಷಯಗಳಾಗುತ್ತವೆ ನಮ್ಮ ರೇಡಿಯೋದ ಕೇಳುಗರಿಗೆ ಇವತ್ತಿನ ನನ್ನ ಚೆನ್ನುಡಿಯನ್ನು ಅವರ ಸ್ವರದಲ್ಲಿ ನಿಮಗೆ ಹೇಳ್ತಾರೆ ಆದರೆ ಬರವಣಿಗೆ ನನ್ನದು ಭಾವ ನನ್ನದು ಕಲ್ಪನೆ ನನ್ನದು ಈ ನನ್ನ ಸಣ್ಣ ಪುಟ್ಟ ಕಥೆಗಳು ನಿಮ್ಮ ಬದುಕಿನಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಉತ್ತರವಾಗಲಿ ಅಂತ ಹೇಳಿ ಹಾರೈಸ್ತೇನೆ ಶುಭವಾಗಲಿ ಇಂದಿನ ಚೆನ್ನುಡಿ ಗುರುಯೆಡೆಗೆ ದೃಷ್ಟಿ ಇರಲಿ ಈ ಅಪಾರವಾದ ವಿಶ್ವದಲ್ಲಿ ಕೋಟಿ ಕೋಟಿಗಟ್ಟಲೆ ಜೀವಿಗಳಿವೆ ಇವುಗಳ ಪೈಕಿ ವಿವೇಕ ಚಿಂತನಾ ಶಕ್ತಿ ಪ್ರಜ್ಞೆ ಸೂಕ್ಷ್ಮ ಪರಿಶೀಲನಾ ಮನೋಭಾವ ಬುದ್ಧಿಮತ್ತೆ ಇರುವುದರಿಂದಾಗಿ ಮನುಷ್ಯನನ್ನು ಶ್ರೇಷ್ಠನೆನ್ನುತ್ತಾರೆ ಅಂತಹ ಶ್ರೇಷ್ಠ ಮನುಷ್ಯನು ನಿಜವಾಗಿಯೂ ಇತರರಿಗಿಂತ ತಾನು ಉತ್ತಮನೆಂದಾಗಬೇಕಾದರೆ ತನ್ನ ಜೀವನದ ಉದ್ದೇಶವನ್ನು ಅರಿತಿರಬೇಕು ಈ ಜಗತ್ತಿನಲ್ಲಿ ಬದುಕಿನ ಗುರಿಯನ್ನು ಗುರುತಿಸುವ ಬಗ್ಗೆ ನೀಡಲಾಗುವ ದುಷ್ಟಾಂತ ಕಥೆಯೊಂದು ಹೀಗಿದೆ ಒಮ್ಮೆ ಯಮಧರ್ಮರಾಯನ ದರ್ಬಾರಿಗೆ ಮೂವರು ಅಪರಾಧಿಗಳನ್ನು ತರಲಾಯಿತು ಒಬ್ಬ ಶ್ರೀಮಂತ ಇನ್ನೊಬ್ಬ ವ್ಯಾಪಾರಿ ಮತ್ತು ಮತ್ತೊಬ್ಬ ಕಳ್ಳ ಮೂವರು ಗೋಗರೆಯುತ್ತಾ ಯಮನ ಕಾಲು ಹಿಡಿದಾಗ ಅವರನ್ನು ಪರೀಕ್ಷಿಸಲೆಂದು ಯಮ ಅವರೊಡನೆ ಹೀಗೆಂದ ಇದೀಗ ನಿಮ್ಮನ್ನು ಮತ್ತೆ ಭೂಲೋಕಕ್ಕೆ ಹಿಂದೆ ಕಳುಹಿಸುವುದಾದರೆ ನಿಮ್ಮ ಅಭಿಲಾಷೆಗಳನ್ನು ಹೇಳಿರಿ ಆಗ ಶ್ರೀಮಂತ ಹೇಳಿದ ನನ್ನ ಮನೆಯ ತಿಜೋರಿ ಕಪಾಟುಗಳು ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳಿಂದ ತುಂಬಿ ಹೋಗಲಿ ವ್ಯಾಪಾರಿ ನುಡಿದ ನನ್ನ ಅಂಗಡಿಯ ಗೋದಾಮುಗಳೆಲ್ಲ ಮಾರಾಟದ ಸಾಮಾನು ಸರಂಜಾಮುಗಳಿಂದ ತುಂಬಿ ಹೋಗಲಿ ಆದರೆ ಕಳ್ಳ ಮಾತ್ರ ಸರಳವಾಗಿ ಉತ್ತರಿಸಿದ ನನಗೆ ಏನೂ ಬೇಡ ಸ್ವಾಮಿ ಇವರಿಬ್ಬರ ವಿಳಾಸ ಕೊಟ್ಟುಬಿಡಿ ನನ್ನ ಅಭಿಲಾಷೆಯನ್ನು ನಾನೇ ಪೂರೈಸಿಕೊಳ್ಳುತ್ತೇನೆ ಯಮಧರ್ಮರಾಯ ಮುಗುಳುನಕ್ಕ ಬದುಕಿನಲ್ಲಿ ಅದೂ ಬೇಕು ಇದೂ ಬೇಕು ಎಂದು ಹಂಬಲಿಸುವವರಲ್ಲಿ ತಾವು ಸಾಗಬೇಕಾದ ದಾರಿ ಮತ್ತು ತಲುಪಬೇಕಾದ ಗುರಿಯ ಬಗ್ಗೆ ಖಚಿತವಾದ ಕಲ್ಪನೆ ಇರುವುದಿಲ್ಲ ಇದರಿಂದಾಗಿ ಅನೇಕರಿಗೆ ಅಪರಿಚಿತವಾದ ಕಾಡಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಸುತ್ತಾಡಲು ಬಿಟ್ಟವರಂತಾಗಿಬಿಡುತ್ತದೆ ವ್ಯರ್ಥ ಸುತ್ತಾಟ ನಿಷ್ಪ್ರಯೋಜಕ ಪರಿಶ್ರಮದಲ್ಲೇ ಅವರ ಜೀವನ ಕಳೆದು ಹೋಗುತ್ತದೆ ಅದಕ್ಕಾಗಿಯೇ ಅನುಭವಿಗಳಾದ ಆಚಾರ್ಯರು ಸಂತರು ಮಹಾತ್ಮರು ಮಹಾಪುರುಷರು ನಡೆದ ಹಾದಿಯಲ್ಲಿ ನಡೆದು ನಿನ್ನ ದಾರಿಯನ್ನು ಗುರುತಿಸಿಕೋ ನಿನ್ನ ಗುರಿ ತಲುಪುವ ಬಗ್ಗೆ ನಿರಂತರವಾಗಿ ಶ್ರಮಿಸು ಎಂದು ಜನಸಾಮಾನ್ಯರಿಗೆ ಉಪದೇಶ ನೀಡಿದರು ಒಬ್ಬ ರೈತನೇ ಇರಲಿ ಕಾರ್ಮಿಕನೇ ಇರಲಿ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಧುರೀಣನೇ ಇರಲಿ ಹಿಂಬಾಲಕನೇ ಇರಲಿ ಯಾರಿಗೆ ತನ್ನ ಗುರಿಯ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇದೆಯೋ ಅವನು ಯಾರಿಗೂ ಅಂಜಬೇಕಾಗಿದ್ದಿಲ್ಲ ತನ್ನ ಲಕ್ಷ್ಯದೆಡೆಗೆ ದೃಷ್ಟಿಯಿಟ್ಟು ಎಡೆಬಿಡದೆ ಸಾಧನೆ ನಡೆಸಿದಾಗ ಆತನಿಗೆ ಖಂಡಿತವಾಗಿಯೂ ಗೆಲುವು ಯಶಸ್ಸು ದೊರೆಯುವುದರಲ್ಲಿ ಸಂದೇಹವಿಲ್ಲ ಈ ಜಗತ್ತಿನಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಗುರಿಯ ಬಗ್ಗೆ ಸ್ಥಿತಪ್ರಜ್ಞರಾಗಿ ಮುಂದೆ ಸಾಗುವ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ